ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲಿ ನಿಮಗೆ ಕಡಲೆಕಾಳು ನಾಟಿ ಕಡಲೆಕಾಳು ಇದನ್ನು ತೋರಿಸ್ತಾ ಇದ್ದೀನಿ ಇವತ್ತಿಂದೆಲ್ಲ ಅಡಿಗೆ ಮುಗಿದಾದ್ಮೇಲೆ ಈ ಕಡಲೆಕಾಳು ನೆನೆ ಹಾಕ್ತಾ ಇದ್ದೀನಿ ನಾಳೆಗೆ ಕಡಲೆಕಾಳು ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಕಡಲೆಕಾಳು ನೆನೆ ಹಾಕ್ತಾಗ ಇಲ್ಲಿ ಮೇಲೆ ಒಂದು ಎರಡೇ ಎರಡು ಕಾಳು ಬಂದಿತ್ತು ಅದರಲ್ಲಿ ಹೋಲ್ ಇತ್ತು ಇವಾಗ ನೋಡಿ ಎಲ್ಲ ಮುಳುಗಿದೆ ಯಾವುದನ್ನು ಕೂಡ ಮೇಲೆ ಬಂದಿಲ್ಲ ಆ ತರ ಇದ್ದರೆ ಒಳ್ಳೆದಿರುತ್ತೆ ಕಡಲೆಕಾಳು ಅಂತ ಈಗ ಮುಚ್ಚಿಟ್ಟಿರೋಣ ನೋಡಿ ಕಡಲೆಕಾಳು ನೆನೆ ಹಾಕಿ ಓವರ್ ನೈಟ್ ಬಿಟ್ಟು ನೀರು ಸೋರಾಕಿ ಮಾರನೇ ದಿನಕ್ಕೆ ಈ ಥರ ಮೊಳಕೆ ಬಂದಿರುತ್ತೆ ಇವತ್ತು ನಾನು ಕಡಲೆಕಾಳು ಪಲ್ಯ ಮಾಡೋದಕ್ಕೆ ಈಗ ಮೊನ್ನೆ ದಿನ ನಾನು ಕಡಲೆಕಾಳು ನೆನೆ ಹಾಕಿದ್ದು ನೆನ್ನೆ ಆರು ಹಾಕಿದ್ದೆ ಇವತ್ತು ಮೊಳಕೆ ಬಂದಿದೆ ಮೊಳಕೆ ಬರೆಸಿದ್ರೆ ಒಳ್ಳೆಯದಿರುತ್ತೆ ಅಂತ ಮೊಳಕೆ ಬರೆಸಿದ್ದೀನಿ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ನಾವು ಹಲಸಿನಣ್ಣು ತಿಂದಿದ್ವಿ ಅದ್ರ ಬೀಜ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದನ್ನು ಎರಡನ್ನು ಸೇರಿಸಿ ಪಲ್ಯ ಮಾಡ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಇವಾಗ ಇದನ್ನು ಇದರಲ್ಲಿ ಬಿಳಿ ಸಿಪ್ಪೆ ಇರುತ್ತೆ ನೋಡಿ ಈ ಥರ ಮೇಲೆ ಈ ಕಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಜಜ್ಜಿಬಿಟ್ಟು ಈ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಲಸಿನ ಬೀಜದಲ್ಲಿ ಈ ಸಿಪ್ಪೆ ತೆಗೆಯೋದೇ ಮೈನು ನೋಡಿ ಈ ಥರ ಕುಟ್ಕೋಬೇಕು ಒಂದು ಸ್ವಲ್ಪ ಕಲ್ಲಲ್ಲಿ ಕುಟ್ಕೊಂಡ್ಬಿಟ್ಟು ಇದರಲ್ಲಿ ಸಿಪ್ಪೆ ಇರುತ್ತಲ್ಲ ಇದು ಇದು ಭಾಳ ಡೇಂಜರ್ ಇದು ಇದಕ್ಕೆಲ್ಲ ಗಂಟ್ಲಿಗೆಲ್ಲ ಸಿಗಾಕೊಂಡ್ರೆ ತುಂಬ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಇದನ್ನು ತೆಗೆಯೋದೇ ಮೈನು ನೋಡಿ ಇದನ್ನು ತೆಗೆದುಬಿಟ್ಟು ಈ ಥರ ಹಿಂಗೆ ಮುರ್ಕೊಂಡಾದರೂ ರೆಡಿ ಮಾಡ್ಕೋಬೋದು ಇಲ್ಲ ಹೆಚ್ಕೊಂಡಾದ್ರೂ ಹೆಚ್ಕೋಬೋದು ಹಿಂಗೆ ಕುಟ್ಟಿದಾಗ ಇದು ಒಂದು ಸ್ವಲ್ಪ ಎಲ್ಲ ಇದಾಗಿರುತ್ತೆ ಜಜ್ಜಿ ಬಜ್ಜಿ ಆದಂಗಾಗಿರುತ್ತೆ ಇದನ್ನು ತೆಗೆದುಬಿಟ್ಟು ಈ ಥರ ಎಲ್ಲ ರೆಡಿ ಮಾಡ್ಕೊಳ್ತೀನಿ ನೋಡಿ ನೋಡಿ ತೆಗಿಬೇಕು ಒಂದು ಸ್ವಲ್ಪ ಹಾಗೆ ಅಂಟ್ಕೊಂಡಿರುತ್ತೆ ಸಿಪ್ಪೆ ಚೆನ್ನಾಗಿರುತ್ತೆ ಇವೆರಡರ ಕಾಂಬಿನೇಷನಲ್ಲೇ ಪಲ್ಯ ಮಾಡಿದ್ರಂತೂ ಸಖತ್ತಾಗಿರುತ್ತೆ ಇದ್ರ ಜೊತೆಗೆ ಒಂದೆರಡು ಬದನೆಕಾಯಿ ಕೂಡ ಹಾಕ್ಬೋದು ನೋಡಿ ಇಷ್ಟು ಹಲಸಿನ ಬೀಜ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಕಡಲೆಕಾಳು ಜೊತೆ ಹೊಂದ್ಕೋಬೇಕಲ್ಲ ಅಂತ ಒಂದು ಸ್ವಲ್ಪ ಪುಡಿ ಪುಡಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೋಡಿ ಎಳೆ ಬದನೆಕಾಯಿ ತೊಗೊಂಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಕೂಡ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಹಸಿರುದು ಇಲ್ಲಿ ಸಿಪ್ಪೆ ಇದೆಯಲ್ಲ ತೊಟ್ಟಿದೆಯಲ್ಲ ಈ ತೊಟ್ಟು ಸಮೇತ ಇಷ್ಟು ಮಾತ್ರ ಕಟ್ ಮಾಡಿ ಈ ತೊಟ್ಟು ಸಮೇತ ಪಲ್ಯಕ್ಕೆ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಕೂಡ ಹೆಚ್ಚಿ ನೀರಿಗೆ ಹಾಕ್ಕೊಳ್ತೀನಿ ಇದನ್ನು ಸಿಪ್ಪೆ ಸುಲ್ದೀನಿ ಇದನ್ನು ಕೂಡ ಒಂದ್ಸಲ ತೊಳ್ಕೊಳ್ತೀನಿ ಇದು ಮೊಳಕೆ ಬಂದಿದೆಯಲ್ಲ ಇದನ್ನು ಕೂಡ ಒಂದ್ಸಲ ತೊಳ್ಕೊಳ್ತಾ ಇದ್ದೀನಿ ನೋಡಿ ಬದನೆಕಾಯಿ ತುಂಬ ಎಳೆಯ ಬದನೆಕಾಯಿ ಸಖತ್ತಾಗಿದೆ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಹಲಸಿನ ಬೀಜನೂ ತೊಳ್ಕೊಂಡಿದ್ದೀನಿ ನೀರು ಹಾಕಿ ತೊಳೆಯೋದೇನು ಬೇಕಾಗಿರಲಿಲ್ಲ ನೋಡಿ ನೀರು ಹಾಕಿ ತೊಳೆದಾಗ ಅಕಸ್ಮಾತ್ ಸಿಪ್ಪೆ ಏನಾದರೂ ಇದ್ದರೆ ತೇಲಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಹಾಲು ಹಾಲಿನಂಗೆ ಬರ್ತಾ ಇದೆ ಇದನ್ನು ತೊಳೆದು ಇದು ಮಾಡ್ಕೊಳ್ತೀನಿ ನೋಡಿ ಕಡಲೆಕಾಳು ಎರಡು ದಿವಸ ಆಯ್ತಲ್ಲ ನೆನೆ ಹಾಕಿ ನೆನೆ ಹಾಕಿ ಸೋರು ಹಾಕಿ ಹಾಗೆ ಇಟ್ಟಿದ್ವಿ ಅದಕ್ಕೆ ಇದನ್ನು ಕೂಡ ತೊಳ್ಕೊಳ್ತಾ ಇದ್ದೀನಿ ಇದು ಮೂರನ್ನು ಈಗ ನಾನು ಕುಕ್ಕರಿಗೆ ತುಂಬ್ತಾ ಇದ್ದೀನಿ ನೋಡಿ ನಾನು ಫಸ್ಟು ಬದನೆಕಾಯಿನೆಲ್ಲ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಡಲೆಕಾಳು ಹಾಕ್ತಾ ಇದ್ದೀನಿ ಈಗ ನೋಡಿ ಹಲಸಿನ ಬೀಜ ತೊಳ್ಕೊಂಡಿದ್ದೀನಲ್ಲ ಇದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಸಾಕಾಗುವಷ್ಟು ನೀರನ್ನು ಹಾಕಿ ಇದನ್ನು ನಾನು ನೋಡಿ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ನೋಡಿ ಇವಾಗ ಪ್ರೆಷರ್ ಬರ್ತಾ ಇದೆ ಈಗ ವಿಶಲ್ ಹಾಕ್ತಾ ಇದ್ದೀನಿ ನಾನು ಇವಾಗ ನಾಲ್ಕು ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಕಡಲೆಕಾಳು ನೆನೆಸಿದ್ರು ಕೂಡ ಹಲಸಿನ ಬೀಜ ಬೇರೆ ಇದೆಯಲ್ಲ ಆದ್ದರಿಂದ ಮೆತ್ತಗೆ ಬೆಂದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ವಿಶಲ್ ಆಗಿದೆ ಇದು ಫುಲ್ ತಣ್ಣಗಾಗಲಿ ತೆಗೆಯೋಣ ನೋಡಿ ಕುಕ್ಕರು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ರುಬ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಹೋಳು ಚಿಕ್ಕ ತೆಂಗಿನಕಾಯಿನಲ್ಲಿ ಒಂದು ಹೋಳು ಫುಲ್ಲು ತುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಸಾರಿನ ಪುಡಿ ಇದು ಒಣಮೆಣಸಿನ್ಕಾಯಿ ಧನಿಯಾ ಎಲ್ಲ ಹಾಕಿ ಮಾಡಿರೋದು ಸ್ವಲ್ಪ ಪ್ರಮಾಣದಲ್ಲಿ ತಗೋಬೇಕು ಸಾರಿಗೆ ಹಾಕ್ದಷ್ಟು ಜಾಸ್ತಿ ಹಾಕಬಾರ್ದು ನಾನು ಟೊಮೊಟೊನೂ ಒಂದೆರಡು ದೊಡ್ಡದು ಹೆಚ್ಚಿ ಒಗ್ಗರಣೆಗೆ ಹಾಕೋಕೆ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಹುಣಸೆ ಹಣ್ಣು ಒಂದೇ ಒಂದು ಸ್ವಲ್ಪ ಒಂದು ಐದಾರು ತೊಳೆ ಇರುತ್ತೆ ಇದರಲ್ಲಿ
ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ರುಬ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಆನಂತರ ಒಗ್ಗರಣೆಗೆ ನೋಡಿ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಕರಿಬೇವು ಎರಡು ಹಸಿರು ಮೆಣಸಿ ಮೂರು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಯಾಕೆಂದ್ರೆ ಸಾರಿನ ಪುಡಿನಲ್ಲಿ ಒಂದು ಸ್ವಲ್ಪನೇ ಹಾಕ್ತಿರ್ತೀವಲ್ಲ ಅದರಲ್ಲೂ ಒಂದು ಸ್ವಲ್ಪ ಖಾರ ಇರುತ್ತೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ದೊಡ್ಡ ಈರುಳ್ಳಿ ಎರಡು ದೊಡ್ಡ ಟೊಮೆಟೋನ ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಇದು ರುಬ್ಲಿಕ್ಕೆ ಈಗ ರುಬ್ಬಿ ಫಸ್ಟ್ ರೆಡಿ ಮಾಡ್ಕೊಳ್ತಾ ಇದೀನಿ ನೋಡಿ ಹೆಚ್ಚಿಗೆ ನೀರು ಹಾಕ್ತಲೆ ಗಟ್ಟಿಗೆ ಸಣ್ಣಗೆ ರುಬ್ಕೊಂಡಿದ್ದೀನಿ ಇದಾಗಿದೆ ಈಗ ಒಗ್ಗರಣೆ ಹಾಕೋಣ ನೋಡಿ ಫ್ರೆಜರ್ ಇಳ್ದಿದೆ ತುಂಬಾ ಹೊತ್ತು ಬಿಟ್ಟಿದ್ದೀನಿ ನಾನು ನಿಮಗೆ ಒಂದು ಅನುಕೂಲ ಅಂತಂದ್ರೆ ಬೆಳಗ್ಗೆ ಈ ತರ ಪಲ್ಯ ಮಾಡ್ಕೋಬೇಕು ಅಂದ್ರೆ ರಾತ್ರಿ ಮಲಗುವಾಗ ನೋಡಿ ಇಷ್ಟು ರೆಡಿ ಮಾಡಿ ಬಿಟ್ಕೋಬೇಕು ಅಂದ್ರೆ ಕುಕ್ಕರ್ ತೆಗೆಯಕ್ಕೆ ಹೋಗಬಾರದು ಕೂಗಿಸ್ಬಿಟ್ಟು ಹಾಗೆ ಇಟ್ಕೋಬೇಕು ಈ ತರ ಇರುತ್ತೆ ಒಂದು ಸ್ವಲ್ಪ ತಣ್ಣಗಾಗಿರುತ್ತೆ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ನೀವು ಪಲ್ಯ ಮಾಡ್ಕೋಬಹುದು ನೋಡಿ ಒಂದು ಸ್ವಲ್ಪ ನೀರು ಇರುತ್ತೆ ಇನ್ನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಹಸಿ ಬೀಜ ಕಡಲೆಕಾಳು ಬದನೆಕಾಯಿ ಸಕ್ಕತ್ತಾಗಿ ಬರುತ್ತೆ ಇದಂತೂ ಪಲ್ಯ ಈಗ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಸೌಟಲ್ಲಿ ಒಂದು ಸ್ವಲ್ಪ ಹಿಂಗೆ ಕೈ ಆಡಿದರೆ ಸಾಕು ಪಲ್ಯದ ಅದಕ್ಕೆ ಆಗೋಗ್ಬಿಡುತ್ತೆ ಇದು ಬದನೆಕಾಯಿ ಎಲ್ಲ ಬದನೆಕಾಯಿ ಮತ್ತು ಹಲಸಿನ ಬೀಜ ಎಲ್ಲ ಇದಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗಲೇ ಪಲ್ಯದ ಅದಕ್ಕಾಗಿದೆ ಒಗ್ಗರಣೆ ಹಾಕಿ ರುಬ್ಬಿರೋ ತೆಂಗಿನಕಾಯಿ ಎಲ್ಲ ಹಾಕಿಬಿಟ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಬ್ಬಟ್ಟೆ ಊಟ ಮಾಡಿದಾಗ ಈ ಥರ ಪಲ್ಯ ಇರಲೇಬೇಕು ಕೆಲವರು ಮಂಡಳಿ ಅಂದರೆ ನಾನೀಗ ಹಲಸಿನ ಬೀಜ ಹಾಕಿದ್ದೀನಿ ಹಲಸಿನ ಬೀಜದ ಬದಲು ಆಲೂಗಡ್ಡೆ ಹಾಕಬೇಕು ಬದನೆಕಾಯಿ ಕಡಲೆಕಾಳು ಪಲ್ಯ ಕಂಪಲ್ಸರಿ ಇರಬೇಕು ಹಬ್ಬದ ದಿನ ನೋಡಿ ಗ್ಯಾಸ್ ಆನ್ ಮಾಡಿ ಪಲ್ಯ ಮಾಡಲಿಕ್ಕೆ ಅಂತ ಒಂದು ಬಾಣಲೆ ಇಟ್ಟಿದ್ದೀನಿ ನೋಡಿ ಇಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಇವಾಗ ಈಗ ನೋಡಿ ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಎಲ್ಲದನ್ನು ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿದು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಒಂದು ಸ್ವಲ್ಪ ಕೆಂಪುಗಾಗಿದೆ ಈಗ ನಾನು ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಎಲ್ಲದನ್ನು ಹಾಕ್ತಾ ಇದ್ದೀನಿ ನೋಡಿ ಇದು ಒಂದು ಸ್ವಲ್ಪ ಮಾಗಿದೆ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನೇ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಮಾಗಿಸ್ಕೋಬೇಕು ಗ್ಲಾಸಿ ಥರ ಆಗುತ್ತಲ್ಲ ಅಷ್ಟಕ್ಕೆ ಬಿಡಬಾರ್ದು ಇನ್ನೂ ಒಂದು ಸ್ವಲ್ಪ ಕೆಂಪುಗಾಗಿಸ್ಕೊಂಡ್ರೆ ಪಲ್ಯ ತುಂಬ ಟೇಸ್ಟ್ ಬರುತ್ತೆ ಏಕೆಂದರೆ ಆಲ್ರೆಡಿ ತರಕಾರಿ ಎಲ್ಲ ಬೆಂದ್ಬಿಟ್ಟಿದೆ ಆದ್ದರಿಂದ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿನ ಕೆಂಪುಗೆ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪು ಹತ್ತುತ್ತಾ ಇದೆ ಇಷ್ಟ ಆದರೆ ಸಾಕು ನೋಡಿ ಸೌಂಡಲ್ಲೇ ಗೊತ್ತಾಗುತ್ತೆ ಚೆನ್ನಾಗಾಗಿದೆ ಒಗ್ಗರಣೆ ಒಂದು ಸ್ವಲ್ಪ ತುದಿನಲ್ಲಿ ಕೆಂಪು ಆಗ್ತಾ ಇದೆ ಇಷ್ಟ ಆದರೆ ಸಾಕು ಈಗ ನಾನು ಹೆಚ್ಚಿಟ್ಕೊಂಡಿರೋಂಥ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊನ ಮೆತ್ತಗೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಟೊಮೊಟೊ ಒಮ್ಮೆ ಬೇಗ ಮೆತ್ತಗಾಗುತ್ತೆ ಅಂತ ಒಂದೇ ಒಂದು ಸ್ವಲ್ಪ ಟೊಮೊಟೊಗಷ್ಟೇ ಉಪ್ಪು ಹಾಕಿದ್ದೀನಿ ಯಾಕೆಂದರೆ ನಾನು ಕುಕ್ಕರಿಗೂ ಉಪ್ಪು ಹಾಕಿದ್ದೆ ಬೇಯಿಸುವಾಗ ಮತ್ತು ರುಬ್ಲಿಕ್ಕೂ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಟೊಮೊಟೊಗೆ ಮಾತ್ರ ಹಾಕಿದ್ದೀನಿ ಈಗ ನಾವು ಒಂದು ಸ್ವಲ್ಪ ಸಣ್ಣ ಉರಿ ಮಾಡ್ಕೊಂಡ್ಬಿಟ್ಟು ಈಗ ನಾವು ಮುಚ್ಚಿ ಬೇಯಿಸೋಣ ನೋಡಿ ಇವಾಗ ಸೌಂಡ್ ಬರ್ತಾ ಇದೆ ಚೆನ್ನಾಗಿ ಬೆಂದಿರುತ್ತೆ ಟೊಮೊಟೊ ನೋಡಿ ಹಿಂಗಂದರೆ ಮೆತ್ತು ಕೂಡ ಆಗುತ್ತೆ ಯಾಕೆ ಅಂತಂದರೆ ನಾನು ಕುಕ್ಕರಿಗೆ ಹಾಕ್ಬೋದಾಗಿತ್ತು ಅಂತ ಕೆಲವರು ಅಂತಾರೆ ಇದು ಟೊಮೊಟೊನ ಒಂಥರ ಹಸಿ ಹಸಿ ವಾಸನೆ ಆಗುತ್ತೆ ಈ ಥರ ಒಗ್ಗರಣೆನಲ್ಲಿ ಟೊಮೊಟೊ ಹಾಕ್ಸಿದ್ರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಅಂತ ನಾನು ಈ ರೀತಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಾಗಿದೆ ಈಗ ಖಾರನೂ ಕೂಡ ನಾವು ಅಷ್ಟೊಂದೇ ನೀರು ಹಾಕಿಲ್ಲ ಗಟ್ಟಿಗೆ ರುಬ್ಬಿದ್ದೀನಿ ನೋಡಿ ನೋಡಿ ಖಾರ ಹಾಕಿದ್ದೀನಿ ಒಂದೇ ಒಂದು ಅರ್ಧ ಸೌಟು ಒಂದು ಸೌಟಷ್ಟು ನೀರನ್ನು ತೊಳೆದು ಹಾಕಿದ್ದೀನಿ ಈಗ ತೆಂಗಿನಕಾಯಿ ಇದೆಯಲ್ಲ ತೆಂಗಿನಕಾಯಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು ಇದನ್ನು
ನೋಡಿ ಕೈ ಆಡ್ತಾ ಕೈ ಆಡ್ತಾನೆ ಕುದಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಈಗ ಬೆಂದಿರೋ ಅಂತ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿದ್ದಲ್ಲ ಕಡಲೆ ಕಾಳು ಇದು ಎಲ್ಲ ಅದನ್ನ ಹಾಕ್ತಾ ಇದೀನಿ ನೋಡಿ ಈ ಪ್ರಮಾಣದಲ್ಲಿ ಆಗ ಕರೆಕ್ಟ್ ಆಗಿ ಹೊಂದ್ಕೊಳ್ಳುತ್ತೆ ಕೈ ಬಿಡದೆ ಕೈ ಆಡಿಸ್ತಾನೆ ಕುದಿಸ್ಕೋಬೇಕು ಇಲ್ಲ ಅಂದ್ರೆ ತಡ ಹತ್ತಿಬಿಡುತ್ತೆ ಈ ಪಲ್ಯನೇ ಹಾಗೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಸಕ್ಕತ್ತಾಗಿದೆ ನೋಡಿ ಇನ್ನ ಒಂದು ಸ್ವಲ್ಪ ಇದೆ ಅದನ್ನು ಕೂಡ ಹಾಕ್ತಾ ಇದೀನಿ ಹಾಕಿ ಎಲ್ಲ ಚೆನ್ನಾಗಿ ಕೈ ಆಡ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಈಗ ಏಕೆಂದ್ರೆ ಎಲ್ಲ ತರಕಾರಿನೂ ಎಲ್ಲ ಬೆಂದಿದೆ ಕಾಳು ಎಲ್ಲ ಬೆಂದಿದೆ ಈಗ ನಾವು ತೆಂಗಿನಕಾಯಿ ಮಸಾಲೆ ಅದನ್ನು ಕೂಡ ಕುದಿಸ್ಕೊಂಡಿದೀವಿ ಈಗ ಅಂದ್ರೆ ಇದನ್ನ ಒಂದು 2 ನಿಮಿಷ ಹಾಗೆ ಬಿಟ್ಬಿಟ್ರೆ ತಡ ಒತ್ತಿಬಿಡುತ್ತೆ ಗೊತ್ತಾಯ್ತಾ ಕೈ ಆಡ್ತಾನೆ ಕುದಿಸ್ಕೊಬೇಕು ಇನ್ನ ಉಪ್ಪು ಕರೆಕ್ಟ್ ಆಗಿದೆ ಅಕಸ್ಮಾತ್ ಏನಾದರೂ ಕಡಿಮೆ ಆದ್ರೆ ಇನ್ನ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಯ ಗೊತ್ತಾ ಸಕ್ಕತ್ತಾಗಿರುವಂತ ಒಬ್ಬಟ್ ಮಾಡಿದಾಗ ಈ ತರ ಪಲ್ಯ ನೆಂಚ್ಕೊಳ್ಳಕ್ಕೆ ಇರಲೇಬೇಕು ತುಂಬಾ ಸಕ್ಕತ್ತಾಗಿರುತ್ತೆ ಕಡಲೆಕಾಳು ಬದನೆಕಾಯಿ ಆಲೂಗಡ್ಡೆ ಬದಲಿಗೆ ಹಲಸಿನ ಬೀಜ ಹಾಕಿ ಮಾಡಿರೋದು ಸಕ್ಕತ್ತಾಗಿದೆ ನೀವು ಕೂಡ ಇದರ ಅನುಕೂಲ ಪಡೆಕೊಳ್ಳತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದಿನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್